ಸರ್, ನನಗೆ ವಿಜಯರಾಜು ಕತೆ ಹೌದೇ ಸರ್, ಕಾಮಿಡಿ ತುಂಬ ಚೆನ್ನಾಗಿದೆ. ನೀವು ಈ ಸಿನಿಮಾಗೆ ನೀವೇ ಶೂಟ್ ಆಗ್ತೀರಾ? ಮಾಡ್ಬೋದು, ಒಂದ್ಸರಿ ಕತೆ ಕೇಳಿ ಅಂತಂದ್ರು. ಸೊ ಮೊದಲೇ ಒಂದ್ಸರಿ ಕತೆ ಕೇಳಿದ್ರೆ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಆಮೇಲೆ ನಮ್ಮ ಒಂದು ಮ್ಯಾನರಿಸಮ್ ನೋಡಿ ಅವರು ಮತ್ತೆ ಕತೆ ಚೇಂಜ್ ಮಾಡಿದ್ರು. ಸುಮಾರು 2 ವರ್ಷ ಮಾಡಿದ್ದು ಕತೆ ಸರ್, ಇದು ಮಿಸ್ಟರ್ ಅಂಡ್ ಮಿಸ್ಸಸ್ ಮೊಹಮ್ಮದ್ ಸಿನಿಮಾ 2 ವರ್ಷ ಮಾಡಿದ್ದು. ಹಾಗೆ ಮೊದಲು ಒಂದು 2 ಸಾಂಗ್ ಇತ್ತು, ಆಮೇಲೆ ಅದನ್ನ ಇನ್ಕ್ರೀಸ್ ಮಾಡೋದು 5 ಸಾಂಗ್ ಆಯ್ತು, ಒಂದು ಫೈಟ್ ಆಯ್ತು. ಔಟ್ ಆಫ್ ಕಾಮಿಡಿ ತುಂಬ ಚೆನ್ನಾಗಿತ್ತು, ನಾವುಕೊಂಡೆ ಸರ್ ಅದಕ್ಕೋಸ್ಕರ. ಇದಕ್ಕೆ ಮುಂಚೆ ಒಂದು ಸ್ಟೋರಿ ಮಾಡಿದ್ರು, ಅದು 18 ಡಿಗ್ರಿ ಸಿನಿಮಾ ಕಪ್ಪ ಅಂತ ಸಿನಿಮಾ, ಅದು ಡಿಸೆಂಬರ್ಲಿ ತೆರಿಗೆ ಬರ್ತಾ ಇದೆ. ನಾನು ಕೇಳೋದಿಲ್ಲ, ನಾನು ಆ ಸಿನಿಮಾ ನೋಡಿರಲಿಲ್ಲ. ಈ ಮಿಸ್ಟರ್ ಅಂಡ್ ಮಿಸ್ಸಸ್ ಮೊಹಮ್ಮದ್ ಹೇಗಿದೆ ಅಂದ್ರೆ ಔಟ್ ಔಟ್ ಕಾಮಿಡಿ ಚೆನ್ನಾಗಿದೆ, ಮಾಸ್ ಲವ್ ಎಲ್ಲ ಚೆನ್ನಾಗಿದೆ, ಅದ್ರದ ಕತೆ ಇದು ಚೆನ್ನಾಗಿದೆ, ನನಗೋಸ್ಕರ ಮಾಡ್ಬೋದು. ಕೆಲವು ಸುಮಾರು ಜನ ಅಂತ ಇದ್ರು ಸರ್, ಅಂದಿನ ಕಾಶಿನಾಥ್ ಇದನ್ನ ಶೈನಿಂಗ್ ಶೋ ಸುಬ್ರಹ್ಮಣ್ಯ ನೀವೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಿರುದು ಕಟ್ಬಿಟ್ರು. ನಮ್ಮ ಸಂಘದ ಒಂದು ಬಿರುದು ಕೊಟ್ರು, ನಮ್ಗೆ ಇಷ್ಟ ಕೊಟ್ರು. ಅದಾಗ ಸರಿ ಆಯ್ತು, ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾಡ್ತೀವಿ. ತುಂಬಾ ಚೆನ್ನಾಗಿದೆ ಸರ್. ಹೆಂಗ್ ಮ್ಯಾನೇಜ್ ಮಾಡಿ ಸರ್ 6 ಜನ ಹೀರೋಯಿನ್? ಹೆಂಗ್ ಮ್ಯಾನೇಜ್ ಅಂದ್ರೆ ಈಗ ತುಂಬಾ ಕಷ್ಟ ಆಯ್ತು, ಯಾಕಂದ್ರೆ ಇವ್ರು ಒಂದೊಂದು ಪಾತ್ರ ದಾರಿಗಳು ಮಾಡ್ಕೊಂಡ್ಬಿಡ್ತಾ ಎಲ್ಲ ಜೊತೆ ಮಾಡ್ಬೇಕಲ್ಲ, ಸ್ವಲ್ಪ ಟೆನ್ಷನ್ ಆಯ್ತು. ಆದ್ರೂ ನಾವು ಸಂಜಾಯಿಸ್ಕೊಂಡು ಟೈಮ್ ತಗೊಂಡು ಮಾಡ್ತಾ ಬಂದ್ವಿ ಸರ್. ಪೂಜೆ ತುಂಬಾ ಚೆನ್ನಾಗಿ ಆಕ್ ಮಾಡಿದಾರೆ, ಒಂದು ಸಾಂಗ್ ಮಾಡಿದ್ದಾರೆ, ಮತ್ತೆ ಚಂದೂರು ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಒಬ್ಬರಿಂದ ಒಬ್ರು ಐಡೆಂಟಿಟಿ ಏನಹ ಡಲ್ಲಿ ಆಗಲ್ಲ, ಎಲ್ಲರೂ ಪ್ರೇಕ್ಷಕರು ಸಿನಿಮಾ ನೋಡ್ಬೇಕು, ಥಿಯೇಟರ್ಲ್ಲಿ ಬಂದು ನಮ್ಮನ್ನೆಲ್ಲ ಹರಿಸ್ಬೇಕು, ಹಸುರಿಗೆ ಬೆಳೆಸೋಷ್ಟು ನಾವು ಪೂರ್ವಕವಾಗಿ ಮುಂದಿಗೆ ಸಿನಿಮಾ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಮೇಡಮ್, ನಿಮ್ ಪಾತ್ರದ ಬಗ್ಗೆ ಹೇಳಿ, ನೀವು ಹೆಂಗ್ ಸೆಲೆಕ್ಟ್ ಆಗ್ರಿ ಅದ್ರ ಬಗ್ಗೆ? ನನಗೆ ವಿಜಿ ಸರ್ ಮತ್ತೆ ಯೋಗಿ ಸರ್ ಅಂತ ಪರಿಚಯ, ಸೊ ಅವರೇ ನನಗೆ ಕಾಲ್ ಮಾಡಿಬಿಟ್ಟು ಕರೆದು ಮಾತಾಡಿಸಿದ್ರು. ಆಮೇಲೆ ನಾನು ಒಬ್ಬಿಟ್ಟು ಆಫೀಸಲ್ಲಿ ಮೀಟ್ ಮಾಡಿದ್ದೆ. ಕತೆ ಎಲ್ಲ ನನಗೆ ಸ್ಟೋರಿ ಎಲ್ಲ ನನ್ನ ಸೀನ್ ಏನು ಬರುತ್ತೋ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ರು. ನನ್ನ ಸ್ಟೋರಿ ನಂಗೆ ಇಷ್ಟ ಆಯಿತು, ಮಾಡೋಕ್ಕೆ ಒಪ್ಕೊಂಡೆ. ಸೀಕರೆ ಶೂಟಿಂಗ್ ನಡೀತಾ ಇತ್ತು, ಸೊ ನನ್ನ ಸಾಂಗ್ ಬಂದ್ಬಿಟ್ಟು ಕೆರೆಲೆಲ್ಲ ಬರುತ್ತೆ, ಚೆನ್ನಾಗಿತ್ತು ಅವರ ಶೂಟಿಂಗ್. ನಿಮಗೆಲ್ಲ ಈ ಸಿನಿಮಾದಲ್ಲಿ ಮಾಡ್ಬೇಕಾದ್ರೆ ನನಗೆ ಡ್ರಾಬ್ಯಾಕ್ ಆಗುತ್ತೆ ಅಂತ ಅನ್ಸ್ಲಿಲ್ವ? ಯಾಕಂದ್ರೆ ತುಂಬಾ ಜನ ಹೀರೋಯಿನ್ಸ್ ಇದ್ದಾರೆ, ಸೊ ನಿಮಗೆ ಒಂದು ಇಂಪಾರ್ಟೆನ್ಸ್ ಅಷ್ಟು ಸಿಗಲ್ಲ ಅಂತ ಏನಾದ್ರು ಅನ್ಸ್ಲಿಲ್ವ ನಿಮಗೆ ಮಾಡ್ಬೇಕಾದ್ರೆ? ಓವರಾಲ್ ಎಲ್ಲ ಹುಡುಗಿ ಕ್ಯಾರೆಕ್ಟರ್ ಸೇಮ್ ಬರುತ್ತೆ, ಈಕ್ವಲ್ ಕ್ಯಾರೆಕ್ಟರ್ ಬರುತ್ತೆ, ಮತ್ತೆ ಇಷ್ಟೊಂದು ಗರ್ಲ್ಸ್ ಇದಾರೆ ಅಂತ ಹೇಳಿದ್ರು. ಮೇನ್ ಲೀಡ್ ಅಂತ ಪರ್ಟಿಕ್ಯುಲರ್ ಇವರು ಇವರು ಅಂತ ಇಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಓಕೆ, ಆ ರೀತಿ ಇದ್ರೆ ನಾನು ಮಾಡ್ತೀನಿ ಖಂಡಿತವಾಗ್ಲೂ ಅಂತ ಹೇಳ್ಬಿಟ್ಟು ನಾನು ಒಪ್ಕೊಂಡು ಮಾಡಿರೋದು. ಮೇಡಮ್, ನಿಮ್ ಪಾತ್ರದ ಬಗ್ಗೆ? ಸರ್, ನನ್ನ ಪಾತ್ರ, ನಾನು ಇದ್ರಲ್ಲಿ ಈ ಮೂವಿಯಲ್ಲಿ ನಂದು ಮೊದಲನೇ ಆಕ್ಟಿಂಗ್ ಹೇಳ್ಬೇಕಂದ್ರೆ, ಚಿಕ್ಕ ಪುಟ್ಟದಂತ ಮಾಡಿದೀನಿ ಇಲ್ಲ ಅಂತಲ್ಲ, ಇಷ್ಟು ಲಾಂಗ್ ಲೆಂತಿ ಆಗಿ ನಾನು ಮಾಡಿರೋದು ಈ ಸಿನಿಮಾದಲ್ಲೇ. ತುಂಬಾ ಖುಷಿ ಕೊಟ್ಟಿದೆ, ಅಂತ ಕಷ್ಟ ಅಂತ ಏನು ಅನ್ಸಿಲ್ಲ. ನಮ್ಮ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಮತ್ತೆ ವಿಜಯ್ ಸರ್, ಮತ್ತೆ ಯೋಗಿ ಸರ್, ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಈ ಕ್ಯಾರೆಕ್ಟರ್ ನಾನು ಖುಷಿ ಪಟ್ಟು ನಾನು ತುಂಬಾ ಏನ್ ಪಾತ್ರ ಸಿಗುತ್ತೆ ನಿಮ್ಗೆ ಸಿನಿಮಾದಲ್ಲಿ? ಲವರ್ ಪಾತ್ರ ಇದು, ಲವರ್ ಅವ್ರು ಹೇಳ್ದಾಗೆ ಎಲ್ಲ ಈಕ್ವಲ್, ಇದ್ರಲ್ಲಿ ಅವ್ರು ದೊಡ್ಡವರು ಇವ್ರು ದೊಡ್ಡವರು ಅವರೇ ಮೇನ್ ಲೀಡ್ ಅಂತ ಏನಿಲ್ಲ, ಈಕ್ವಲ್ ಎಲ್ಲ ಒಂದ್ ಕತೆಯಲ್ಲಿ ಹೇಗಿದೆ ಒಂದೇ ಜರ್ನಿ ಆಗಿ ಎಲ್ಲರದು ಹೋಗುತ್ತೆ. ಹಂಗಾಗಿ ಓಕೆ, ನಮ್ಗೆ ಅಲ್ಲಿ ಮನಸ್ತಾಪ ಆದಿದ್ದು ಅಂತಾನೆ ಇಲ್ಲ ಯಾರಿಗೂ, ಎಲ್ಲಾರ್ದು ಒಂದೇ ಲೆವೆಲ್ ಅಲ್ಲಿ ತಗೊಂಡ್ ಹೋಗಿದ್ದಾರೆ ಸರ್. ಎಲ್ರಿಗೂ ಕೂಡ ಒಂದೊಂದ್ ಸಾಂಗ್ ಕೂಡ ಕೊಟ್ಟಿದ್ದಾರೆ ಇವರು. ಆಕ್ಟಿಂಗ್ ಎಷ್ಟು ಕಷ್ಟ ಆಯ್ತು ನಿಮ್ಗೆ? ಆಕ್ಚುಲಿ ಸ್ಕ್ರೀನ್ ಮುಂದೆ ಬಂದಾಗ ಒಂದು ಭಯ ಅನ್ನೋದು ಇರುತ್ತೆ. ಅದಕ್ಕೇನಾದ್ರು ರಿಹರ್ಸಲ್ ಏನಾದ್ರು ಮಾಡಿದ್ರ? ಇಲ್ಲ ಸರ್, ಆತರ ರಿಹರ್ಸಲ್ ಆಗ್ಲಿ ಆಡಿಷನ್ ಆಗ್ಲಿ ಯಾವ್ದೇ ರೀತಿ ಇಲ್ಲ ಇಲ್ಲಿ. ಅವ್ರು ಹೇಳ್ದಾಗೆ ಹೊಸಬ್ರಿಗೆ ಕಲಾವಿದರಿಗೆ ನಾವು ಸಪೋರ್ಟ್ ಮಾಡ್ಬೇಕು ಅಂತ ಇಷ್ಟ ಪಟ್ಟಿದೀವಿ, ಸೊ ಕ್ಯಾರೆಕ್ಟರ್ ಮಾಡಿಸಿದ್ದಾರೆ ಇವರು. ಆ ಟೀಮ್ ಅಲ್ಲಿ ಕೂಡ ಇವರು ಸಪೋರ್ಟ್ ಮಾಡಿಸಿದ್ದಾರೆ ಎಲ್ಲರ ಹತ್ರ, ಸಪೋರ್ಟ್ ಮಾಡಿ ಇಲ್ಲ ಮಾಡ್ಬೋದು ನೀವು ಮಾಡಿ ಅಂತ ಯಾವ್ದೇ ಭಯ ಬರೆಸ್ತೇನೆ. ನೆಕ್ಸ್ಟ್ ಇನ್ನೊಂದು ಟೀಮ್ ವರ್ಕ್ ಹೋಗಿ ನಾವ್ ಯಾವ್ದೇ ಒಂದು ಕೆಲಸ ಮಾಡ್ತೀವಿ ಅಂದ್ರೂ ಅದಕ್ಕೆ ಅವ್ರು ಪ್ರೋತ್ಸಾಹ ಮಾಡಿದ್ದಾರೆ ಸರ್. ಒಂದು ಭಯ ಅನ್ನೋದನ್ನ ಈ ಟೀಮ್ ಅಲ್ಲಿ ನಮ್ಗೆ ಕೊಟ್ಟಿಲ್ಲ. ಒಂದು ಫ್ಯಾಮಿಲಿ ಜೊತೆ ಇದೀವಿ, ದಿನ ಸೆಟ್ ಅಲ್ಲಿ ಕಳಿತೀವಿ ಅಂತಾನೆ ನಮಗೆ ಅನ್ಸಿರೋದು. ಸರ್, ನಿಮ್ಗೆ ಇದು ಮನ್ಮತ ಅಂತ ಇಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಸಿನಿಮಾ? ಸರ್, ಇದು ಕತೆ ಕೇಳಿದೆ ಸರ್. ಅಲ್ಲ, ಇನ್ನು ಬೇರೆ ಪದಗಳು ಇದಾವೆ, ರಸಿಕ ಅನ್ನೋದಿದೆ, ಎಷ್ಟೊಂದು ಪದಗಳು ಇದಾವೆ, ಅದೆಲ್ಲ ಬಂದೋಗ್ಬಿಟ್ಟಿದ್ವಲ್ಲ. ರಸಿಕ ಪಾರ್ಟ್ 2 ಮಾಡ್ಬೋದಾಗಿತ್ತಲ್ಲ ನೀವು ಸರ್? ನಮ್ಗೆ ಆತರ ಭಾವನೆಗಳು ಏನು ಬಂದಿಲ್ಲ. ಈ ಕತೆಗೆ ಅದು ಅನಿಸ್ತು ಮಿಸ್ಟರ್ ಮಿಸ್ಸಸ್ ಮನ್ಮತ ಅಂತ. ಆದ್ರೆ ಮನೆಯಲ್ಲಿ ಒಬ್ಬ ಆಕೆ ಹೆಂಡತಿ, ಒಡೆ ಲವರ್ಸ್ ಜನ ಇದಾರೆ ಅನ್ನೋ ಕತೆ ಒಂದು ಕಾನ್ಸೆಪ್ಟ್ ಹೇಳುತ್ತೆ. ಆ ಕತೆ ತೆಗೆದ್ರೆ ನಾವು ಮಾಡಿದ್ವಿ ಸರ್. ಸೊ ನೀವು ಸಿನಿಮಾದಲ್ಲಿ ಲವರ್ ಬಾಯ್ ಆಗಿರ್ತಾರೆ, ಹೆಂಗೆ ನಿಮ್ ಪಾತ್ರದ ಬಗ್ಗೆ ಅನ್ಸುತ್ತೆ ಸರ್ ಹೇಳಿ? ನಮ್ಮ ಪಾತ್ರದ ಬಗ್ಗೆ ಒಬ್ಬ ಮೊದಲು ಕತೆಯಲ್ಲಿ ಮೂಗನಾಗಿರ್ತೀನಿ. ಆಮೇಲೆ ಇಬ್ರು ವ್ಯಕ್ತಿಗಳು ಬಂದು ನಮ್ಮ ಹತ್ರ ದುಡ್ಡು ಇರೋದ್ರಿಂದ ಕೋಟ್ಯಾಧಿಪತಿ ಶ್ರೀಮಂತ ಏನಾದರೂ ಮಾಡಿ ದುಡ್ಡು ಹೊಡಿಬೇಕು ಅಂತ ಪ್ಲಾನ್ ಮಾಡಿ ನಮ್ಮದೇ ದಿನಕ್ಕೊಂದು ಹುಡುಗಿನ ಚೂ ಬಿಡ್ತಾರೆ.
ಆದ್ರೂ ನಾವು ಜಗಲ್ಲ ಅಚ್ಚು ಕೂಡ ಹುಡುಗಿರ ಇವ್ರ ಇನ್ನೂ ಇದ್ದಾರೆ ಇವರು ಇದಾರೆ, ಇನ್ನೂ ಇದಾರೆ, ಇನ್ನೂ ಮೂರ್ ಜನ ಇದಾರೆ, ಯಾರು ಬಂದಿಲ್ಲ. ಎಲ್ಲ ಸಿನಿಮಾಗೆ ಹೇಳಿ ಈಗಿದೆ ಸರ್ ಕತೆ. ನೀವ್ ಯಾರಿಗಾದ್ರು ಸೋಲ್ತೀರಾ, ಮನ್ಸು ಸೋಲ್ತೀರಾ? ಇಲ್ಲ ಸರ್, ಆತರ ಭಾವನೆ ಯಾವ್ದು ಬಂದಿಲ್ಲ. ಅಲ್ಲ ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಯಾರು ಸೇರ್ಕೊಳ್ಳಲ್ಲ ಸರ್, ಕಡೆ ಎಂತಿ ಮದುವೆ ಆಗಿರುತ್ತಲ್ಲ, ಎಂತಿನ ನನಗೆ ಸರ್ವಸ್ವ ಆಗಿರುತ್ತೆ.